एलू नमस्कार ना निम्ति शोभकुमार वेलकम टू मई चानल फ्रेंड्स इन यार नम चानल सब्सक्राइब आगे प्लीज सब्सक्राइबी फ्रेंड्स इवतन वीडियो ना निगे दीपावली अमावस्य दिन धनलक्ष्मी पूजे मत्ते कुबेर यंत्र पूजे हेगो ना निम्ह तोरस्ता नोड़ी इे कुबेर यंत्र यह रीति ब्लू पेन चिक्क वाइट पेपर मेले बर्दिटो मत इन कुबेर यंत्र ग्रंथि अंगड़ी कूड़ा सिगुत्ते तक बंद पूजे मोबाइल नोड़ी रीति बर्दिटी मणे अथवा तटे मेले कूड़ा इट पूजे मोबाइल हिताे तटे ताम्रद बेलू यू इट पूजे मोबाइल इला रीति मणे मेल कूड़ा इट पूजे मोबाइल नोड़ी कुबेर चक्र के फस्टु नालकु मूलेगुनु अरशिण कुंकुम हच्चबेकु तुम्बाने ओळ्ळेदागुत्ते फ्रेंड्स ई वर्ष नीवु माडि नोडि नीवु ई वर्षदल्लि एनागबेकु अंत इरुत्तो अदन्न संकल्प माड्कोंडु ई पूजेन माडि मुंदिन दीपावळि अष्टक्के अदु खंडितवागलू नेरवेरिरुत्ते नोडि ई रीति 9 कायिन तगोबेकु ಆದರೆ 1 ರೂಪಾಯಿ ಕಾಯಿನೇ ತಗೋಬೇಕು 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಅದರ ಮಿಕ್ಸ್ ಮಾಡಿ ತಗೋಬೇಡಿ 9 ಕಾಯಿನು 11 ರೂಪಾಯಿ ಕಾಯಿನು 9 ಕಾಯಿನ ತಗೋಬೇಕು ಎಲ್ಲಾ ಕಾಯಿನನ್ನು ತೊಳೆದು ಅರಶಿನ ಕುಂಕುಮ ಹಚ್ಚಿ ಈ ರೀತಿ ಎಲ್ಲಾನು ಇಟ್ಕೋಬೇಕು ದೀಪಾವಳಿ ಹಬ್ಬ ಬಂದು 3 4 5ನೇ ತಾರೀಕು ಇದೆ ಈ ವರ್ಷ ನವೆಂಬರ್ ಅಲ್ಲಿ ನಾನು ಅದಕ್ಕೆ ಮುಂಚಿತವಾಗಿ ಎಲ್ಲರಿಗೂ ಯೂಸ್ ಆಗಲಿ ಗೊತ್ತಿರೋರು ಮುಂದುವರಿಸಿಕೊಂಡು ಹೋಗಿ ಇದೆ ಪೂಜೆನ ಗೊತ್ತಿಲ್ಲದಿರೋರು ತಿಳ್ಕೊಂಡು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಅದಕ್ಕಾಗಿ ಮುಂಚಿತವಾಗಿ ಈ ವಿಡಿಯೋ ಹಾಕ್ತಾ ಇದೀನಿ ತುಂಬಾ ಈ ಅನಾವಶ್ಯಕ ಖರ್ಚು ಕಡಿಮೆ ಆಗುತ್ತೆ ಮೊದಲಿಗೆ ಯಾಕಂದ್ರೆ ಕಷ್ಟಪಟ್ಟು ದುಡಿತಾ ಇರ್ತೀವಿ ಕೈಯಲ್ಲಿ 1 ರೂಪಾಯಿ ನಿಲ್ಲಲ್ಲ ಹೆಂಗ್ ಖರ್ಚಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದೆಲ್ಲಾನೂ ಕೂಡ ಸುಧಾರಿಸುತ್ತೆ ನೋಡಿ ಕೆಂಪು ಹೂವಾದರೂ ಪರವಾಗಿಲ್ಲ ಇಲ್ಲಾಂದ್ರೆ ಸೇವಂತಿಗೆ ಹೂವಾದರೂ ಪರವಾಗಿಲ್ಲ ಈ ರೀತಿ ಎಲ್ಲಾ ಕಾಯಿನ್ಗಳ ಮೇಲೂ ಜೋಡಿಸ್ಕೋಬೇಕು ಗುರುವಾರ ಬೆಳಗ್ಗೆ ನೀವು ಈ ರೀತಿ ಪೂಜೆ ಮಾಡ್ಕೊಳ್ಳಿ ಸಂಜೆಗೆ ತುಳಸಿ ಗಿಡದತ್ರ ಹೊಸಲತ್ರ ಎಲ್ಲ ದೀಪ ಹಚ್ಚಿ ಇಟ್ಟಿರ್ತೀವಿ ಮಾಮೂಲಾಗಿ ಹಬ್ಬ ದಿವಸ ಅಚ್ಚೆ ಹಚ್ತೀವಿ ಅದಾದ ಮೇಲೆ ಈಗ ನಾವು ಲಕ್ಷ್ಮಿ ಪೂಜೆಲೆಲ್ಲ ನಾವು ವರಮಹಾಲಕ್ಷ್ಮಿ ಪೂಜೆಗೆಲ್ಲ ಏನು ಮಾಡಿರ್ತೀವಿ ನಾವು ದುಡ್ಡು ಒಡವೆ ಎಲ್ಲಾನು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿರ್ತೀವಲ್ಲ ಅದೇ ರೀತಿನೇ ಮಾಡಬೇಕು ಈ ವರ್ಷ ನಾವು ಹೊಸದಾಗಿ ಏನು ತಗೊಂಡಿರ್ತೀವಿ ಏನಾದರೂ ಪ್ರಾಪರ್ಟಿ ತಗೊಂಡಿದ್ರೆ ಅಥವಾ ಒಡವೆ ಚಿನ್ನ ಬೆಳ್ಳಿ ಆ ರೀತಿ ತಗೊಂಡಿತ್ತು ಅಂದ್ರೆ ಅದನ್ನೆಲ್ಲ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಅಥವಾ ಗಾಡಿ ತಗೊಂಡಿದ್ರೆ ಅದರ ಕೀಗಳಾಗಿರಬಹುದು ಎಲ್ಲಾನು ಆ ಒಂದು ತಟ್ಟೆನಲ್ಲಿ ಇಟ್ಟು ಸಂಜೆ ಪೂಜೆ ಮಾಡಿ ನೋಡಿ ಇದೆಲ್ಲಾನು ಲಕ್ಷ್ಮಿ ಪೂಜೆಗೆ ಬಳಸುವಂತ ವಸ್ತುಗಳೇನೆ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ನಾನು ವರಮಹಾಲಕ್ಷ್ಮಿ ಹಬ್ಬ ದಿವಸ ಪೂಜೆ ಮಾಡಿದ್ದೆ ಅದನ್ನೆಲ್ಲ ಈ ರೀತಿ ಬಿಳಿ ಬಟ್ಟೆನಲ್ಲಿ ಗಂಟ ಕಟ್ಟಿ ಎತ್ತಿಟ್ಟಿದ್ದೆ ಈಗ ಮತ್ತೆ ದೀಪಾವಳಿ ಅಮಾವಾಸ್ಯೆ ದಿವಸನ ಇದೆ ರೀತಿನೇ ಇಟ್ಟು ಪೂಜೆ ಮಾಡಿ ಅದೇ ರೀತಿ ಬಿಳಿ ಬಟ್ಟೆನಲ್ಲಿ ಗಂಟ ಕಟ್ಟಿ ಎತ್ತಿಟ್ಕೋಬೇಕು ತುಂಬಾ ಸಮಸ್ಯೆ ಇರೋರು ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದಸಲ ಅಮಾವಾಸ್ಯೆ ದಿನ ಈ ರೀತಿ ಪೂಜೆ ಮಾಡಿ ಎಷ್ಟು ಬದಲಾವಣೆ ಆಗುತ್ತೆ ಅಂತಂದ್ರೆ ಈ ಕುಬೇರ ಯಂತ್ರ ಪೂಜೆ ಮಾಡೋದ್ರಿಂದ ಅದು ದುಡ್ಡನ್ನು ಕೂಡ ಆಕರ್ಷಣೆ ಮಾಡುತ್ತೆ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗಿ ಸ್ವಲ್ಪ ದುಡ್ಡು ಉಳಿಯುತ್ತೆ ನೋಡಿ ಬಟ್ಲಡಿಕೆ 6 ಲಕ್ಷ್ಮಿ ಕೌಡೆ ಅದು ಕೂಡ 6 ಎಲ್ಲಾನು 6ೇ ತಗೋಬೇಕು ಕಮಲಾಕ್ಷಿ ಬೀಜ 6 ಗೋಮತಿ ಚಕ್ರ 6 ನೋಡಿ ಇದೊಂದು ಉಂಡೆ ಅಡಿಕೆ ಇದರಲ್ಲಿ ಬಿಳಿ ಬಣ್ಣದ್ದು ಮತ್ತೆ ಮೆರೂನ್ ಕಲರ್ದು ಬರುತ್ತೆ ನಾನು ವೈಟ್ ತಗೊಂಡಿದ್ದೀನಿ ಅದನ್ನೇ ತಗೊಳ್ಳಿ ಮತ್ತೆ ನೋಡಿ ಒಂದು ಕಾಯಿನ್ ಬೆಳ್ಳಿ ಕಾಯಿನ್ ಆದರೂ ಹಾಕೊಳ್ಳಿ ನಾನು ಇಲ್ಲಿ 5 ರೂಪಾಯಿ ಕಾಯಿನ್ ಇಟ್ಕೊಂಡಿದ್ದೀನಿ ಮತ್ತೆ 6 ಲವಂಗ 6 ಏಲಕ್ಕಿ ಕಾಯಿ ನೋಡಿ ಇದಿಷ್ಟನ್ನು ಇಟ್ಟು ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆ ಹೂವ ಎಲ್ಲಾನು ಇಟ್ಟು ಪೂಜೆ ಮಾಡ್ಕೋಬೇಕು ಮತ್ತೆ ಬೆಳಗ್ಗೆ ಸಾಯಂಕಾಲ ಚೆನ್ನಾಗಿ ಸಾಂಬ್ರಾಣಿ ಹೊಗೆ ಹಾಕಿ ಮನೆ ತುಂಬಾ ತುಂಬಾನೇ ಒಳ್ಳೆಯದಾಗುತ್ತೆ ನೀವು ಈ ವರ್ಷ ಈ ಪೂಜೆ ಮಾಡಿ ನೋಡಿ ಮುಂದಿನ ವರ್ಷದಷ್ಟಕ್ಕೆ ಎಷ್ಟೆಲ್ಲ ಬದಲಾವಣೆ ಆಗಿರುತ್ತೆ ಅನ್ನೋ ನಿಮಗೆ ಗೊತ್ತಾಗುತ್ತೆ ಮತ್ತೆ ಕುಬೇರ ಮಂತ್ರ ಇದೆ ಅದನ್ನ 108 ಸಲ ಹೇಳ್ಕೊಳ್ಳಿ ಬೆಳಗ್ಗೆ ಆದರೂ ಸರಿ ಸಂಜೆ ಆದರೂ ಸರಿ ನಿಮಗೆ ಹೇಳಕ್ಕೆ ಬರಲ್ಲ ಅಂತ ಅನ್ನೋರು ಮೊಬೈಲ್ ಅಲ್ಲಿ ಆನ್ ಮಾಡಿ ಬಿಡಿ ಕುಬೇರ ಮಂತ್ರ ಅಂತ
ಟೈಪ್ ಮಾಡಿದ್ರೆ ಅದು ಮಂತ್ರ ಬರುತ್ತೆ 108 ಸಲ ಹೇಳ್ತಾ ಇರುತ್ತೆ ಅದನ್ನು ಆನ್ ಮಾಡಿ ಬಿಟ್ಬಿಡಿ ಪೂಜೆ ಎಲ್ಲ ಆದಮೇಲೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾನೆ ಒಳ್ಳೆದಾಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ಈ ವರ್ಷ ನೀವು ಅಮಾವಾಸ್ಯೆ ಪೂಜೆ ಗುರುವಾರ ಬಂದಿದೆ ಅಮಾವಾಸ್ಯೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಪೂಜೆ ಮಾಡಿ ಸೇತುಗಳು ಕೂಡ ಹೀಗೇನೆ ಪೂಜೆ ಮಾಡೋದು ಈ ರೀತಿ ಎಲ್ಲ ಪೂಜೆ ಮಾಡಿ ಅವರು ದುಡ್ಡನ್ನ ಚೆನ್ನಾಗಿ ಆಕರ್ಷಣೆ ಮಾಡ್ಕೊಳ್ತಾ ಇರ್ತಾರೆ ನೋಡಿ ಈ ಕುಬೇರ ಮಂತ್ರ ಅನ್ನೋದು ಕೂಡ ಅಷ್ಟೇ ತುಂಬಾನೆ ಪವರ್ಫುಲ್ ಮಂತ್ರ ಇದನ್ನ ಈ ವರ್ಷ ನೀವು ಮಾಡಿ ನಿಜವಾಗ್ಲೂ ಮುಂದಿನ ವರ್ಷ ದೀಪಾವಳಿ ಅಷ್ಟೊತ್ತಿಗೆ ತುಂಬಾ ಬದಲಾವಣೆ ಆಗಿರುತ್ತೆ ತುಂಬಾ ಮತ್ತೆ ಸಮಸ್ಯೆಗಳೆಲ್ಲ ಪರಿಹಾರ ಆಗಿರುತ್ತೆ ನೋಡಿ ಈ ರೀತಿ ಪೂಜೆ ಮಾಡ್ಕೊಳ್ಳಿ ಬನ್ನಿ ಇವಾಗ ಅದು ಮಂತ್ರ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದೀನಿ ನೋಡಿ ನೋಡಿ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಧಾನ್ಯಾಧಿಪತಯೇ ಧನ ಧಾನ್ಯ ಸಮೃದ್ಧಿಮೇ ದೇಹಿ ದೇಹಿ ದಾಪಯ ಸ್ವಾಹಾಹ ಆತರ ಈ ರೀತಿ ಇದೆ ಈ ರೀತಿನೇ ಉಚ್ಚಾರಣೆ ಮಾಡಬೇಕು ನಿಮಗೆ ಹೇಳಕ್ಕೆ ಬರಲ್ಲ ಅನ್ನೋರು ಮೊಬೈಲ್ ಅಲ್ಲಿ ಆನ್ ಮಾಡಿ ಕೇಳ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀನಿ